हलो स्नेहितरे रंगस्वामी माहिती कणज के स्वागत सुस्वागत इदिन स्वामी विवेकानंद मत्तु श्री रामकृष्ण परमहंसर नडुवे नडेद संभाषण निमगे विवरिसुत्तिद्देने। ओम्मे नरेंद्रनु गुरुगळे नीवु देवरन्न प्रत्यक्षवागि नोडिरुविरा एंदु केळिदरु। ಶಿಷ್ಯನ ಮಾತನ್ನು ಕೇಳಿ ಗುರುಗಳು ಹೌದು ಮಗು ನಾನು ದೇವರನ್ನು ಕಂಡು ಮಾತನಾಡಿದ್ದೇನೆ ನೀನು ದೇವರನ್ನು ಭಕ್ತಿಯಿಂದ ಧ್ಯಾನಿಸು ಆಗ ದೇವರು ನಿನಗೂ ಕಾಣಿಸುವನು ಎಂದು ಹೇಳಿದರು। ರಾಮಕೃಷ್ಣರು ನರೇಂದ್ರ ನೀನು ಪ್ರತಿದಿನ ರಾತ್ರಿ ಒಂದು ದಿವ್ಯ ತೇಜಸ್ಸನ್ನು ಕಾಣುವೆಯ ಎಂದು ಕೇಳಿದರು। ನರೇಂದ್ರನು ಹೌದು ಎಂದು ಉತ್ತರಿಸಿದನು। ತನಗೆ ಕನಸಿನಲ್ಲಿ ಕಾಳಿ ಮಾತೆ ಕಾಣಿಸಿ ದಿವ್ಯ ತೇಜಸ್ಸು ಕಲ್ಕತ್ತೆಯ ಕಡೆಗೆ ಹೊರಟ ವಿಚಾರವನ್ನು ಮನನ ಮಾಡಿಕೊಂಡರು। ಹೀಗೆ ನರೇಂದ್ರನು ಗುರು ರಾಮಕೃಷ್ಣರ ಭೇಟಿಯಾದ ಮೇಲೆ ಇಬ್ಬರ ನಡುವೆ ನಿತ್ಯ ಅನೇಕ ಸಂವಾದಗಳು ನಡೆಯುತ್ತಿದ್ದವು। ನರೇಂದ್ರನ ಮನದಲ್ಲಿದ್ದ ದೇವರನ್ನು ಕಾಣುವ ಬಯಕೆ ರಾಮಕೃಷ್ಣ ಪರಮಹಂಸರ ದಿವ್ಯ ಸನ್ನಿಧಿಯಲ್ಲಿ ಮತ್ತಷ್ಟು ಹೆಚ್ಚಾಯಿತು। ಒಮ್ಮೆ ರಾಮಕೃಷ್ಣರ ಸ್ಪರ್ಶದಿಂದ ನರೇಂದ್ರರ ಶರೀರದಲ್ಲಿ ವಿದ್ಯುತ್ ಸಂಚಾರ ಉಂಟಾಯಿತು, ಒಂದು ರೀತಿಯ ರೋಮಾಂಚನ ಉಂಟಾಯಿತು, ಹಾಗೆಯೇ ಒಂದು ಬಗೆಯ ಆಧ್ಯಾತ್ಮಿಕ ರುಚಿಯ ಅನುಭವ ಉಂಟಾಯಿತು। ಬರಬರುತ್ತಾ ನರೇಂದ್ರರು ರಾಮಕೃಷ್ಣರ ಪರಮಶಿಷ್ಯರೆಂದು ಖ್ಯಾತಿ ಗಳಿಸಿದರು। ರಾಮಕೃಷ್ಣರು ತಾವು ಗಳಿಸಿಕೊಂಡಿದ್ದ ಅಮೋಘ ದಿವ್ಯ ಶಕ್ತಿಯನ್ನು ತನ್ನ ಶಿಷ್ಯನಿಗೆ ಧಾರೆಯೆರೆದರು। ನರೇಂದ್ರನೇ ಮುಂದೆ ವಿವೇಕಾನಂದ ಎಂಬ ಹೆಸರಿನಲ್ಲಿ ಜಗತ್ತಿನ ನಾಲ್ಕು ದಿಕ್ಕುಗಳಿಗೂ ಪರಿಚಿತರಾದರು। ತಮ್ಮ ಹಿಂದೂ ಧರ್ಮವನ್ನು ಅವರು ದೇಶ ವಿದೇಶಗಳಲ್ಲಿ ಪ್ರಚಾರ ಮಾಡಿದರು। ಜನರು ಅವರ ಅಪಾರ ವಿದ್ವತ್ತನ್ನು ಕಂಡು ಬೆರಗಾದರು। ಅಮೆರಿಕದಲ್ಲಿ ಅವರು ಮಾಡಿದ ಭಾಷಣವನ್ನು ಕಂಡು ಇಡೀ ದೇಶ ರೋಮಾಂಚನಗೊಂಡಿತು। ವಿವೇಕಾನಂದರ ವಾಣಿಯನ್ನು ಅನುಸರಿಸಿ ಲಕ್ಷ ಜನರು ಶಿಷ್ಯರಾಗಿ ಬಂದರು। ಹೀಗೆ ಗುರು ಶಿಷ್ಯರ ಸಂಬಂಧ ಮುಂದುವರೆಯಿತು। ಪುನಃ ವಾಪಸ್ಸು ಬಂದ ನರೇಂದ್ರ ನರೇಂದ್ರನು ಸ್ವಲ್ಪ ದಿನಗಳ ಕಾಲ ದಕ್ಷಿಣೇಶ್ವರದಲ್ಲಿದ್ದು ಕಲ್ಕತ್ತೆಗೆ ಮತ್ತೆ ಹಿಂದಿರುಗಿದರು। ಪುನಃ ರಾಮಕೃಷ್ಣ ನರೇಂದ್ರರನ್ನು ಭಾವ ಸಮಾಧಿಯ ಅನುಭವಕ್ಕೆ ಒಳಪಡಿಸಿದರು। ನರೇಂದ್ರನೇ ತನಗೆ ತಕ್ಕ ಶಿಷ್ಯ ಎಂದು ರಾಮಕೃಷ್ಣ ಪರಮಹಂಸರು ಭಾವಿಸಿದರು। ನರೇಂದ್ರನು ಕುಶಾಲಗ್ರಮತಿ ವಿದ್ಯಾವಂತ ಬುದ್ಧಿವಂತ, ಅವನ ಮೂಲಕ ತಾನು ತನ್ನ ಕೋರಿಕೆಗಳನ್ನು ನೆರವೇರಿಸಿಕೊಳ್ಳಬಹುದು ಎಂದು ಭಾವಿಸಿದರು। ಈಗ ನರೇಂದ್ರನು ಸಂಪೂರ್ಣವಾಗಿ ರಾಮಕೃಷ್ಣ ಪರಮಹಂಸರ ಮುಂದೆ ಅವರು ಹೇಳಿದ ಕೆಲಸಗಳನ್ನು ಚಾಚು ತಪ್ಪದೆ ಮಾಡುತ್ತಿದ್ದನು। ನರೇಂದ್ರ ತುಂಬ ಸುಂದರ ಸ್ಫುರದ್ರೂಪಿಯಾಗಿದ್ದನು। ಅವನ ಮುಖದಲ್ಲಿರುವ ವರ್ಚಸ್ಸು ಎಂತಹವರನ್ನು ಬೆರಗುಗೊಳಿಸುತ್ತಿತ್ತು। ನರೇಂದ್ರನ ಕಂಠಸಿರಿಗೆ ಜನರು ಮರಳಾಗುತ್ತಿದ್ದರು। ಅವನ ಮುಖದಲ್ಲಿರುವ ಮುಗ್ಧತೆ ವಿನಯ ಜನರ ಮನಸ್ಸಿನಲ್ಲಿ ಭಕ್ತಿಭಾವ ಮೂಡಿಸುತ್ತಿತ್ತು। ನರೇಂದ್ರನ ವಿಚಾರಧಾರೆ ಅದ್ಭುತವಾಗಿತ್ತು. ದೇವರು ಸುಗುಣನೇ ನಿರ್ಗುಣನೇ ನಿರಾಕಾರನೇ, ವಿಚಾರಧಾರೆ ಅದ್ಭುತವಾಗಿತ್ತು. ದೇವರು ಸಗುಣನೇ ನಿರ್ಗುಣನೇ ನಿರಾಕಾರನೇ ಎಂಬುದನ್ನು ನರೇಂದ್ರನ ಮನಸ್ಸಿಗೆ ಬಂದಂತೆ ನಂಬಿ ಮುಂದಿನ ಹೆಜ್ಜೆ ಇಡು ಎಂದು ಗುರುಗಳು ಹೇಳಿದರು. ಅವನನ್ನು ರಾಮಕೃಷ್ಣರು ಯಾವ ವಿಚಾರವನ್ನು ಒಪ್ಪಿಕೊಳ್ಳುವಂತೆ ಒತ್ತಾಯ ಮಾಡಲಿಲ್ಲ. ಮಗು, ನಿನಗೆ ಸರಿ ಎನಿಸಿದ್ದನ್ನು ಒಪ್ಪಿಕೊ, ನಿನಗೆ ನಂಬಿಕೆ ಇಲ್ಲದ ಕೆಲಸವನ್ನು ನೀನು ಮಾಡಬೇಡ. ರಾಮಕೃಷ್ಣ ಪರಮಹಂಸರು ನರೇಂದ್ರನನ್ನು ತುಂಬ ಮನಸ್ಸಿಗೆ ಹಚ್ಚಿಕೊಂಡಿದ್ದರು. ಅವನನ್ನು ಕಾಣದಿದ್ದರೆ ಕರುವನ್ನು ಕಳೆದುಕೊಂಡ ಹಸುವಿನಂತೆ ಹಂಬಲಿಸುತ್ತಿದ್ದರು. ಒಮ್ಮೆ ಬಹಳ ದಿನಗಳಾದರೂ ನರೇಂದ್ರನು ದಕ್ಷಿಣೇಶ್ವರಕ್ಕೆ ಬಾರದಿದ್ದಾಗ ಪರಮಹಂಸರು ತಾವೇ ಕಲ್ಕತ್ತೆಗೆ ನರೇಂದ್ರನನ್ನು ಹುಡುಕಿ ಬಂದರು. ಅವರ ಮುಖದಲ್ಲಿರುವ ಕಾತುರ ದುಗುಡವನ್ನು ಕಂಡು ನರೇಂದ್ರನು ಬೆರಗಾದನು. ಗುರುಗಳೇ, ನೀವು ನನ್ನನ್ನು ಬಿಟ್ಟು
ಇರಲಾರಿರಾ ಎಂಬ ಪ್ರಶ್ನೆಯನ್ನು ನರೇಂದ್ರನು ಕೇಳಿದಾಗ ಪರಮಹಂಸರು ತುಂಬ ನೊಂದುಕೊಂಡರು. ಹೀಗೆ ಗುರು ಶಿಷ್ಯರ ನಡುವೆ ಗಾಢವಾದ ಮೈತ್ರಿ ಉಂಟಾಯಿತು. ಅನೇಕ ಬಾರಿ ನರೇಂದ್ರನು ದಕ್ಷಿಣೇಶ್ವರಕ್ಕೆ ಬಂದು ಗುರುಗಳ ಬಳಿಯಲ್ಲಿ ಕೆಲವು ದಿನಗಳ ಕಾಲ ಉಳಿಯುತ್ತಿದ್ದನು. ವಂದನೆಗಳು ಸ್ನೇಹಿತರೆ. ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ ಸ್ನೇಹಿತರೆ.